नमस्कार फ्रेंड्स, ಶ್ರಾವಣಿ ಅಡುಗೆ ಮನೆಗೆ स्वागत। ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ। ಇವತ್ತು ನಾವು ತುಂಬಾ ಮೃದುವಾಗಿರೋ ರುಚಿಯಾಗಿರೋ ಫುಲ್ಕಾ ರೊಟ್ಟಿಯನ್ನು ಮಾಡ್ತಾ ಇದ್ದೀವಿ। ಇದಕ್ಕೆ ನಾವು ಫುಲ್ಕಾ ರೊಟ್ಟಿನೂ ಅನ್ಬಹುದು ಅಥವಾ ಫುಲ್ಕಾ ಚಪಾತಿನೂ ಅನ್ಬಹುದು। ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ರು ಫುಲ್ಕಾ ರೊಟ್ಟಿ ಹೇಗೆ ಮಾಡೋದು ತಿಳಿಸಿ ಅಕ್ಕ ಅಂತ ಕಮೆಂಟ್ ನಲ್ಲಿ ಕೇಳಿದ್ರು। ಸೋ ಅವರಿಗೋಸ್ಕರ ಹಾಗೆ ನಾನು ಲಾಸ್ಟ್ ಟೈಮ್ ಚಪಾತಿ ವಿಡಿಯೋ ಹಾಕಿದಾಗ ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿದ್ರಿ, ತುಂಬಾ ಪ್ರೀತಿಯನ್ನ ಕೊಟ್ಟಿದ್ರಿ, ಆದರೆ ಎಣ್ಣೆ ಜಾಸ್ತಿ ಆಯಿತು ಅಂತ ಕಮೆಂಟ್ ಕೂಡ ಹಾಕಿದ್ರಿ। ಸೋ ಅದಕ್ಕೆ ಇವತ್ತು ನಾವು ಎಣ್ಣೆ ಹಾಕದೇನೆ ಈ ಚಪಾತಿ ಎಷ್ಟು ಮೃದುವಾಗಿ ಮತ್ತೆ ರುಚಿಯಾಗಿ ಮಾಡಬಹುದು ಅಂತ ನೋಡೋಣ। ಹಾಗೆ ಇದರ ಜೊತೆ ತಿನ್ನೋಕೆ ತುಂಬಾ ಕ್ವಿಕ್ ಆಗಿ ಈಸಿಯಾಗಿ ಮಾಡುವಂತ ಬಟಾಟೆ ಪಲ್ಯ ಕೂಡ ನೋಡೋಣ। ಸೋ ತಡ ಮಾಡದೆ ಮೃದುವಾಗಿರೋ ರುಚಿಯಾಗಿರೋ ಫುಲ್ಕಾ ಮತ್ತೆ ತುಂಬಾ ಕ್ವಿಕ್ ಆಗಿ ಮಾಡುವಂತ ಬಟಾಟೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ। ಮೊದಲಿಗೆ ಈ ಫುಲ್ಕಾ ಮಾಡೋಕೆ ಏನೇನು ಬೇಕು ಅಂತ ನೋಡೋಣ। ಜಾಸ್ತಿ ಏನು ಬೇಕಾಗಲ್ಲ, ಗೋಧಿ ಹಿಟ್ಟು ಬೇಕಾಗತ್ತೆ, ಒಂದು ಸ್ವಲ್ಪ ಉಪ್ಪು। ಇವಾಗ ಒಂದು ಬಾಣಲೆಯಲ್ಲಿ ಗೋಧಿ ಹಿಟ್ಟು ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ನಾವು ಚಪಾತಿ ಹಿಟ್ಟು ನಾದ್ಕೊತೀವಿ ನೋಡ್ರಿ, ಸೇಮ್ ಅದೇ ರೀತಿ ಇದನ್ನು ಸಹ ನಾದ್ಕೊಬೇಕು। ಆದರೆ ನೋಡಿಕೊಂಡು ನೀರು ಹಾಕ್ರಿ, ಯಾಕಂದರೆ ನೀರು ಜಾಸ್ತಿ ಆದರೆ ವಾಪಸ್ ತೆಗಿಯೋಕೆ ಬರೋಲ್ಲ, ಎಲ್ಲರಿಗೆ ಗೊತ್ತೇ ಇದೆ, ಆದರೂ ಕೂಡ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್। ಇವಾಗ ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಜಾಸ್ತಿ ತೆಳ್ಳಗೆ ಕೂಡ ಅಲ್ಲ ಮತ್ತು ಜಾಸ್ತಿ ಗಟ್ಟಿ ಕೂಡ ಅಲ್ಲ, ಆ ರೀತಿ ನಾದ್ಕೊಳ್ಳೋಣ। ಹಾಗೆ ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ। ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅದ್ರ ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿರಿ, ಇದರಿಂದ ನಾವು ಹೊಸ ವಿಡಿಯೋ ಹಾಕಿದರೆ ಅದರ ನೋಟಿಫಿಕೇಷನ್ ಮುಂಚೆ ನಿಮಗೆ ಬರುತ್ತೆ ನೋಡ್ರಿ। ಹಿಂಗೆ ನಾದ್ಕೊಂಡಾದ್ಮೇಲೆ ಮುಟ್ಗಿ ಇರುತ್ತೆ ಅಲ್ಲ, ಅದರಿಂದ ಇದಕ್ಕೆ ಪಂಚ್ ಮಾಡ್ಕೊತಾನೆ ಗುದ್ಕೊಂತಾನೆ ನಾದ್ಕೋಬೇಕು. ಅಂದರೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಮಿದ್ಕೊಂಡು ನಾದ್ಕೊತೀವಿ ನೋಡ್ರಿ, ಅಷ್ಟೇ ಸಾಫ್ಟಾಗಿ ರುಚಿಯಾಗಿ ಫುಲ್ಕಾ ಬರ್ತವೆ। ಸೊ ಒಂದು 2 ನಿಮಿಷನಾದರೂ ಇದನ್ನು ನಾವು ಇದೇ ರೀತಿ ಗುದ್ಕೊಂತ ಕಲಿಸ್ಕೋಬೇಕಾಗತ್ತೆ ನೋಡ್ರಿ। 2 ನಿಮಿಷ ಈ ರೀತಿ ಚೆನ್ನಾಗಿ ಮಿದ್ಕೊಂಡಾದ್ಮೇಲೆ ಇವಾಗ ಒಂದು ದಬ್ರಿ ಅಥವಾ ಈ ರೀತಿ ಒಂದು ಬೌಲ್ ತಗೊಂಡು ಇದನ್ನು ಮುಚ್ಚಬೇಕು। ಈ ರೀತಿ ಮುಚ್ಚಿದ ಮೇಲೆ ಇದ್ರ ಮೇಲೆ ತಿರ್ಗಾ ಒಂದು ಕಾಟನ್ ಬಟ್ಟೆಯನ್ನು ಮುಚ್ಚಬೇಕಾಗತ್ತೆ, ಇದರಿಂದ ಮಾಯಿಶ್ಚರ್ ಹಿಟ್ಟಿನ ಒಳಗೆ ಇರುತ್ತೆ, ಹಿಟ್ಟು ತುಂಬ ಚೆನ್ನಾಗಿ ನೆನೆಯುತ್ತೆ। ಒಂದು 10 ನಿಮಿಷ ಇದನ್ನು ನಾವು ನೆನೆಯೋಕೆ ಬಿಡಬೇಕು। 10 ನಿಮಿಷ ಆದ ನಂತರ ನಾವು ಆಗಲೇ ಮಿದ್ಕೊಂಡ್ವಲ್ಲ ಪಂಚ್ ಮಾಡ್ಕೊತ ಅದೇ ರೀತಿ ಒಂದು ಅರ್ಧ ನಿಮಿಷ ಇದನ್ನು ತಿರ್ಗಾ ಮಿದ್ಕೋಬೇಕಾಗತ್ತೆ, ಇದರಿಂದ ಹಿಟ್ಟು ಸಾಫ್ಟಾಗಿ ನಮಗೆ ಲಟ್ಸೋಕೆ ತುಂಬ ಈಸಿ ಆಗುತ್ತೆ। ಹೀಗೆ ಮಿದ್ಕೊಂಡಾದ್ಮೇಲೆ ಇದರಲ್ಲಿ ಉಳ್ಳಿ ಮಾಡ್ಕೊಳ್ಳೋಣ। ಚಪಾತಿ ಲಟ್ಟಿಸ್ಬೇಕಾದ್ರೆ ನಾವು ಉಳ್ಳಿ ಮಾಡ್ಕೊಂಡಿರ್ತೀವಿ ನೋಡ್ರಿ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಹಿಟ್ಟು ತಗೊಂಡು ಉಳ್ಳಿ ಮಾಡ್ಕೊರಿ, ಯಾಕೆ ಅಂದರೆ ಈ ಫುಲ್ಕಾ ನಾವು ಗ್ಯಾಸಿನ ಮೇಲೆ ಮಾಡ್ತಾ ಇದ್ದೀವಿ. ಸೊ ಗ್ಯಾಸಿನ ಉರಿ ಎಷ್ಟು ಇರುತ್ತೆ ನೋಡ್ರಿ ಅಷ್ಟೇ ಸೈಜ್ನಲ್ಲಿ ಇದನ್ನು ನಾವು ಮಾಡ್ಕೋಬೇಕಾಗತ್ತೆ। ಇವಾಗ ನೋಡ್ರಿ ಈ ರೀತಿ ಉಳ್ಳಿ ತಗೊಂಡು ಒಣ ಹಿಟ್ಟು ಹಚ್ಚಿ ನೋಡಿ, ಈ ರೀತಿ ಒಂದು ಸ್ವಲ್ಪ ಅಗಲ ಮಾಡ್ಕೋಬೇಕು ಅದನ್ನು। ಈ ರೀತಿ ಅಗಲ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಚಪಾತಿ ಲಟ್ಟಿಸ್ತೇವೆ ನೋಡ್ರಿ ಅದೇ ರೀತಿ ಲಟ್ಟಿಸ್ಬೇಕು, ಆದರೆ ಒಂದು ಸ್ವಲ್ಪ ದಪ್ಪ ಲಟ್ಟಿಸ್ಬೇಕು, ತೀರಾ ತೆಳ್ಳಗೆ ಲಟ್ಟಿಸ್ಬಾರ್ದು, ಇಲ್ಲಾಂದರೆ ಇದು ಹಪ್ಪಳ ಆದ ಹಾಗೆ ಆಗುತ್ತೆ, ಉಬ್ಬೋಲ್ಲ। ಲಟ್ಟಿಸ್ಬೇಕಾದ್ರೆ ಇದು ಅಂಟ್ತಾ ಇದೆ ಅಂತ ಅನಿಸಿದಾಗ ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ರಿ. ನೀವು ನೋಡ್ತಾ ಇರ್ಬೋದು ನೋಡಿ, ನಾನು ಎಲ್ಲ ಕಡೆ ಒಂದೇ ಸಮ ಲಟ್ಟಿಸ್ತಾ ಇದ್ದೀನಿ, ಒಂದು ಕಡೆ ತೆಳ್ಳಗೆ ಒಂದು ಕಡೆ ದಪ್ಪ ಈ ರೀತಿ ಲಟ್ಟಿಸ್ಕೊಬಾರ್ದು। ಇದು ರೆಡಿ ಇದೆ, ನಾನು ಆ ಕಡೆ ತೆವಿ ಕೂಡ ಬಿಸಿ ಮಾಡ್ಕೊಂಡು ತೊಗೊಂಡಿದ್ದೇನೆ, ಇದನ್ನು ಬೇಯಿಸೋಣ ಬನ್ನಿ। ಅರೆ ಆಗಲೇ ಗ್ಯಾಸ್ ಮೇಲೆ ಬೇಯಿಸಬೇಕು ಅಂದಿದ್ರಿ, ಇವಾಗ ತೆವಿ ಯಾಕೆ ತೊಗೊಂಡಿದ್ದೀರಾ ಅಂತೀರಾ? ಇದನ್ನು ನಾವು 50% ಅಷ್ಟು ತೆವಿ ಮೇಲೇ ಬೇಯಿಸಿ ಆಮೇಲೆ ಗ್ಯಾಸ್ ಮೇಲೆ ಬೇಯಿಸಬೇಕಾಗತ್ತೆ ನೋಡಿ। ಇದನ್ನು ತೆವಿ ಮೇಲೆ ಹಾಕಿದ ತಕ್ಷಣ ಒಂದು 2 ಸೆಕೆಂಡ್ಗೆ ನಡುವೆ ನೀವು ನೋಡ್ತಾ ಇರ್ಬೋದು ಗುಳ್ಳಿ ಟೈಪ್ ಬರ್ತಾ ಇದೆ, ಈ ರೀತಿ ಬಂದಾಗ ಇದನ್ನು ಹೊಳಿಸಿ ಹಾಕಿಬಿಡಬೇಕು। ಇವಾಗ ಒಂದು ಕಾಟನ್ ಬಟ್ಟೆ ತಗೊಂಡು ಎಜ್ಜಸ್ಗೆ ಈ ರೀತಿ ಪ್ರೆಸ್ ಮಾಡ್ಕೊತ ಬೇಯಿಸ್ರಿ, ಇದನ್ನು ಜಾಸ್ತಿ ಬೇಯಿಸಬಾರ್ದು, ನಾನು ಆಗಲೇ ಹೇಳಿದ ಹಾಗೆ ಅರ್ಧಂಬರ್ಧ ಬೇಯಿಸಬೇಕು। ಇವಾಗ ಟರ್ನ್ ಮಾಡಿ ತಿರ್ಗಾ ಅದೇ ರೀತಿ ಕಾಟನ್ ಬಟ್ಟೆಯಿಂದ ಎಜ್ಜಸ್ಗೆ ಪ್ರೆಸ್ ಮಾಡ್ಕೊತ ಬೇಯಿಸ್ರಿ, ಇದು ಉಬ್ತಾ ಇದೆ ಅಂತ ಅನಿಸಿದಾಗ ಇದೇ ಸ್ಟೇಜ್ನಲ್ಲಿ ಇದನ್ನು ನಾವು ಗ್ಯಾಸ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಒಂದು 2 ಸೆಕೆಂಡ್ನಲ್ಲೇ ಇದು ರೆಡಿ ಆಗುತ್ತೆ, ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬೇಯಿಸಬೇಕಾಗತ್ತೆ ನೋಡಿ, ಎಷ್ಟು ಬಲೂನ್ ಥರ ಉಬ್ತಾ ಇದೆ ಇದು, ನೀವು ನೋಡ್ತಾ ಇರ್ಬೋದು ಸೂಪರ್ ಆಗಿ ಬಂದಿದೆ ಇದು। ಸೊ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ, ಈ ರೀತಿ ರೊಟ್ಟಿ ಮಾಡೋಕೆ ಮತ್ತು ಎಣ್ಣೆ ಕೂಡ ಬೇಕಾಗಲ್ಲ, ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಇದು। ಇವಾಗ ಇದೇ ರೀತಿ ಎಲ್ಲ ಫುಲ್ಕಾ ಕೂಡ ರೆಡಿ ಮಾಡ್ಕೊಳ್ಳೋಣ। ಉಳ್ಳಿ ಲಟ್ಟಿಸಿ ಇಟ್ಟು ಆಮೇಲೆ ಒಂದೇ ಸತಿ ಬೇಯಿಸಿದ್ರು ಬರುತ್ತೆ, ಇವಾಗ ಅದೇ ರೀತಿ ಮಾಡೋಣ। ನಾವು ಎಲ್ಲ ಫುಲ್ಕಾ ಲಟ್ಟಿಸಿ ಆಮೇಲೆ ಬೇಯಿಸೋಣ। ನೋಡಿ ಎಲ್ಲ ಫುಲ್ಕಾ ರೆಡಿ ಇದಾವೆ, ಇವಾಗ ಅರ್ಜೆಂಟ್ ಆಗಿ ಇವನ್ನ ಬೇಯಿಸೋಣ। ಚಿಕ್ಕ ಮಕ್ಕಳಿಗೆ ಈ ರೀತಿ ಬಿಸಿ ಬಿಸಿ ಫುಲ್ಕಾ ಮಾಡಿ ತುಪ್ಪ ಸವರಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಉದ್ರಿಸಿ ಸುತ್ತಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಇದನ್ನು। ಅಲ್ಲದೇ ಇದನ್ನು ನಾವು ಚಿಕನ್ ಕರಿ, ಮಟನ್ ಕರಿ, ಎಲ್ಲ ರೀತಿಯ ಪಲ್ಯ, ಕುರ್ಮಾ ಎಲ್ಲದ್ರ ಜೊತೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ। ಇದನ್ನು ನಾನು ಮನೆಯಲ್ಲಿ ಮಾಡಿದಾಗ ಯಾವ ರೀತಿ ಇಡ್ತೇನೆ ಅಂತ ತೋರಿಸ್ತೀನಿ ನೋಡ್ರಿ। ಈ ರೀತಿ ಇಡೋದ್ರಿಂದ ಫುಲ್ಕಾ ಜಾಸ್ತಿ ಹೊತ್ತು ಹಾಗೆ ಮೆತ್ತಗೆ ಇರ್ತವೆ, ಮತ್ತೆ ಇದರಲ್ಲಿ ಇರೋ ಉಗಿಯಿಂದ ಇದು ನೀರು ಬಿಡುತ್ತೆ ನೋಡ್ರಿ, ಆ ರೀತಿ ಸಹ ಆಗಲ್ಲ ನೋಡಿ। ಈ ರೀತಿ ಬಟ್ಟೆಯಿಂದ ಮುಚ್ಚಿ ಇದ್ರ ಮೇಲೆ ಪ್ಲೇಟ್ ಅಥವಾ ಇದ್ರ ಮುಚ್ಚಳನ ಹಾಕಿ ಇಟ್ಬಿಡ್ರಿ, ಫುಲ್ಕಾ ತುಂಬ ಸಾಫ್ಟ್ ಆಗೇ ಇರ್ತವೆ। ಇವಾಗ ಇದ್ರ ಜೊತೆ ತಿನ್ನೋಕೆ ಬಟಾಟೆ ಪಲ್ಯ ರೆಡಿ ಮಾಡೋಣ ಬನ್ನಿ। ಬಟಾಟೆ ಪಲ್ಯ ಮಾಡೋಕೆ ನಾನು ಇಲ್ಲಿ ಒಂದು ಈರುಳ್ಳಿ ಮತ್ತು 3 ಬಟಾಟೆ ತೊಗೊತಾ ಇದ್ದೀನಿ, ಇವನ್ನ ನೋಡಿ ಈ ರೀತಿ ಕಟ್ ಮಾಡ್ಕೊಬೇಕು। ಈರುಳ್ಳಿ ಉದ್ದಕ್ಕೆ ಮತ್ತು ಬಟಾಟೆ ನೋಡಿ ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೋಬೇಕು। ಮತ್ತೆ ಇಲ್ಲಿ ನಾನು ಅರ್ಧ ಚಮಚ ಸಾಸಿವೆ, ಜೀರಿಗೆ, 1 ಚಮಚ ಖಾರ, ಅರ್ಧ ಚಮಚ ಅರಿಶಿನ, ಸ್ವಲ್ಪ ಎಣ್ಣೆ, ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊತಾ ಇದ್ದೀನಿ। ಇಂಗ್ರೀಡಿಯೆಂಟ್ಸ್ ಗೊತ್ತಾಗಲಿಲ್ಲ ಅಂದರೆ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ರಿ। ಇವಾಗ ನಾವು ಫುಲ್ಕಾ ಮಾಡ್ಕೊಂಡಿದ್ವಲ್ಲ ಅದೇ ತೇವಿ ಬಿಸಿ ಇದೆ, ಅದರಲ್ಲೇ ಒಗ್ಗರಣೆ ಹಾಕೋಣ। ನಾವು ತೊಗೊಂಡಿರೋ ಎಣ್ಣೆ ಹಾಕಿ ಅದರಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕೋಣ। ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಇದರಲ್ಲಿ ಈರುಳ್ಳಿ ಹಾಕ್ರಿ, ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊರಿ। ನಾನು ಕರಿಬೇವು ಹಾಕೋದು ಮರ್ತಿದ್ದೆ, ಇವಾಗ ಹಾಕ್ತಾ ಇದ್ದೀನಿ। ಈರುಳ್ಳಿ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊರಿ। ಈರುಳ್ಳಿ ಹಸಿ ಸ್ಮೆಲ್ ಹೋಗಿದೆ, ಇವಾಗ ಇದರಲ್ಲಿ ಅರಿಶಿನ ಹಾಗೆ ಖಾರ ಹಾಕೋಣ। ಅರಿಶಿನ ಮತ್ತು ಖಾರ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊರಿ। ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಂಡು ತೊಗೊಂಡಿದ್ವಲ್ಲ ಬಟಾಟೆ ಅದನ್ನು ಹಾಕೋಣ। ಬಟಾಟೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ, ಬಟಾಟೆ ಎಲ್ಲ ಪೀಸಸ್ಗೆ ಒಗ್ಗರಣೆ ಹತ್ತಬೇಕು, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊರಿ ನೋಡ್ರಿ। ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ನೀರು ಹಾಕದೇನೆ ಉಗಿ ಮೇಲೆ ಬೇಯಿಸಬೇಕು। ಸೊ ನೋಡ್ರಿ ನಾನು ಈ ರೀತಿ ಉಗಿ ಹೊರಗೆ ಹೋಗಬಾರ್ದು ಆ ಥರ ಮುಚ್ಚಳ ಇದಕ್ಕೆ ಮುಚ್ತಾ ಇದ್ದೀನಿ। ಒಂದು 5 ನಿಮಿಷ ಇದನ್ನು ನಾವು ಇದೇ ರೀತಿ ಬೇಯಿಸಬೇಕು, ನಡುವೆ ನಡುವೆ ಚೆಕ್ ಮಾಡ್ತಾ ಇರಿ, ಇಲ್ಲಾಂದರೆ ಇದು ಕೆಳಗೆ ಹೊತ್ತೋ ಸಾಧ್ಯತೆ ಇರುತ್ತೆ। ಇವಾಗ ಬನ್ನಿ ಚೆಕ್ ಮಾಡೋಣ ಬಟಾಟೆ ಚೆನ್ನಾಗಿ ಕುದ್ದಿದೆ ಅಥವಾ ಇಲ್ಲ ಅಂತ ನೋಡ್ರಿ। ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ನೋಡ್ರಿ, ಇದು ಈಸಿಯಾಗಿ ಕಟ್ ಆದರೆ ಬಟಾಟೆ ಕುದ್ದಿದೆ ಅಂತ ಅರ್ಥ। ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಬಟಾಟೆ ಪಲ್ಯ ರೆಡಿ ಇದೆ ಫ್ರೆಂಡ್ಸ್। ಬಟಾಟೆ ಪಲ್ಯ ಮತ್ತು ಫುಲ್ಕಾ ರೆಸಿಪಿಯನ್ನು ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡ್ರಿ, ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ಹೇಳೋದನ್ನು ಮರಿಬೇಡ್ರಿ। ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಮರೆಯದೆ ಲೈಕ್ ಮತ್ತು ಶೇರ್ ಮಾಡಿರಿ, ಹಾಗೆ ಇದೇ ರೀತಿ ಹೊಸ ರೆಸಿಪೀಸ್ ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ। ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್। ಭೇಟಿ ಆಗೋಣ ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿ ಜೊತೆ, ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್।